ಶಿಲುಬೆಯಲ್ಲಿ ಪ್ರಾಣ ತ್ಯಾಗ ಮಾಡಿದ ದೇವರು, ನಮಗೋಸ್ಕರವಾಗಿ ರಕ್ತಧಾರೆಯನ್ನು ಸುರಿಸಿದ ದೇವರು ಬೇರೆ ಯಾರೂ ಇಲ್ಲ. ನಮಗಾಗಿ ಬೆತ್ತಲೆಯಾದಂತಹ ದೇವರು ಯಾರೂ ಇಲ್ಲ. ನನಗಾಗಿ ನನ್ನ ಪಾಪಗಳಿಗಾಗಿ ಜೀವವನ್ನು ಕೊಟ್ಟ ದೇವರು ಯಾರೂ ಇಲ್ಲ. ನನಗಾಗಿ ಕೊರಡೆಗಳಿಂದ ಪೆಟ್ಟು ತಿಂದಂತಹ ದೇವರು ಯಾರೂ ಇಲ್ಲ. ನನ್ನನ್ನು ಶ್ರೀಮಂತನಾಗಿಸುವುದಕ್ಕಾಗಿ, ಐಶ್ವರ್ಯವಂತನೇ ಆಗಿಸುವುದಕ್ಕಾಗಿ ತನ್ನನ್ನು ದರಿದ್ರನಾಗಿಸಿಕೊಂಡ ದೇವರು ಯಾರೂ ಇಲ್ಲ. ನನಗಾಗಿ ಈ ಲೋಕಕ್ಕೆ ಬಂದಂತಹ ದೇವರು ಯಾರೂ ಇಲ್ಲ. ನನ್ನ ರಕ್ಷಣೆಗಾಗಿ ಈ ಲೋಕಕ್ಕೆ ಬಂದಂತಹ ದೇವರು ಯಾರೂ ಇಲ್ಲ. ಆ ದೇವರು ಯೇಸು ಕ್ರಿಸ್ತನು ಮಾತ್ರವೇ, ಯೇಸು ಸ್ವಾಮಿ ಮಾತ್ರವೇ. ದೇವರನ್ನು ನೋಡಿ ಹೇಳೋಣ, ಸುವೇ ನಿನ್ನಂತಹ ದೇವರು ಯಾರೂ ಇಲ್ಲ. ಸುವೇ ನಿನ್ನಂತಹ ದೇವರು ಯಾರೂ ಇಲ್ಲ. ನಿನ್ನಂತಹ ದೇವರು ಯಾರೂ ಇಲ್ಲ. ನಿನ್ನಂತಹ ದೇವರು ಯಾರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ. ನಿನ್ನಂತ ದೇವರು ಯಾರು
ನಿನ್ನಂತ ದೇವರು ಯಾರು ಇಲ್ಲ ನಿನ್ನಂತ ದೇವರು ಯಾರು ಇಲ್ಲ ನಿನ್ನಂತ ದೇವರು ಯಾರು ಇಲ್ಲ ನಿನ್ನಂತ ದೇವರು ಯಾರು ಇಲ್ಲ ನಿನ್ನಂತ ದೇವರು Alpha Omega, Nine Messiah, Alpha Omega, Adiyu Antya, Nine Allare, Adiyu Antya, Nine Allare, Jeevanu Marga, Satyamu Jyoti, Jeevanu Marga. ಸತ್ಯವು ಜ್ಯೋತಿ ಆಕಾರವು ಡಾಕಾರವು ಆಕಾರವು ಡಾಕಾರವು ಆದಿಯು ಅಂತ್ಯವು ಆದಿಯು ಅಂತ್ಯವು ತಂದೆಯು ದೇವರು ಯಾರು ಇಲ್ಲ ನಿನ್ನಂತ 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 ದೇವರು ಯಾರು ಇಲ್ಲ ಸೇ ನಿನ್ನಂತ ದೇವರು ಯಾರು ಇಲ್ಲ 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 ನಮಗಾಗಿ ಲೋಕಕ್ಕೆ ಬಂದ ದೇವರು ನಮಗೆ ರಕ್ಷಣೆಯನ್ನು ಕೊಡಲು ಬಂದಂತಹ ದೇವರು ಆ ದೇವರನ್ನ ನಾವು ನೋಡುತ್ತಾ ಇದ್ದೇವೆ ಆ ದೇವರನ್ನು ಹೇಳೋಣ ಕೀರ್ತನೆಗಾರ 86 ಎರಡನೇ ವಾಕ್ಯದಲ್ಲಿ ಹೇಳುತ್ತಾನೆ ಕಾಪಾಡುವವು ನಾನು ನಿನ್ನ ಭಕ್ತನು ಉದ್ಧರಿಸು ನಿನ್ನ ನಂಬಿದ ದಾಸನು
ಕಾಪಾಡು ಪ್ರಭು, ನಾನು ನಿನ್ನ ಭಕ್ತನು, ಉದ್ಧರಿಸು ನಿನ್ನ ನಂಬಿದ ದಾಸನನ್ನು ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾರೆ. ಪ್ರಿಯ ರಾತ್ರಿ ಆ ಪ್ರಭುವಿನಲ್ಲಿ ವಿನಯಿಸುವ ಸ್ವಾಮಿ, ನನ್ನನ್ನು ಕಾಪಾಡಿರಿ ಸ್ವಾಮಿ, ನನ್ನ ಭಕ್ತನಾಗಿರುವ ನನ್ನನ್ನು ಕಾಪಾಡಿರಿ, ನಿಮ್ಮ ಭಕ್ತನಾಗಿರುವ ನನ್ನನ್ನು ಉದ್ಧರಿಸಿರಿ, ನಿಮ್ಮನ್ನು ನಂಬಿರುವಂತಹ ನಿಮ್ಮ ದಾಸನಾದ ನನ್ನನ್ನು, ನಿಮ್ಮ ದಾಸಿಯಾದ ನನ್ನನ್ನು ಸ್ವಾಮಿ ಉದ್ಧರಿಸಿರಿ. ಸ್ವಾಮಿ, ನನ್ನ ಜೀವನವು ಬರಡಾಗಿದೆ ಸ್ವಾಮಿ, ನನ್ನ ಜೀವನವು ಕೊನೆಯಾಗಿದೆ ಸ್ವಾಮಿ, ನನ್ನ ಜೀವನದಲ್ಲಿ ನನಗೆ ಸಮಾಧಾನವಿಲ್ಲ ಸ್ವಾಮಿ, ನನ್ನ ಜೀವನದಲ್ಲಿ ನನಗೆ ಸಂತೋಷವಿಲ್ಲ ಸ್ವಾಮಿ, ನೀವೇ ನನಗೆ ಆಧಾರವಾಗಿದ್ದೀರಿ ಸ್ವಾಮಿ, ನೀವೇ ನನ್ನ ಬೆಳಕಾಗಿದ್ದೀರಿ, ನನಗಾಗಿ ಬಂದ ದೇವರು ನೀವೇ ಆಗಿದ್ದೀರಿ ಹೆಸುವೆ, ನಿನ್ನಂತಹ ದೇವರು ಯಾರೂ ಇಲ್ಲ ಸ್ವಾಮಿ, ಹೆಸುವೆ ನಿನ್ನಂತಹ ದೇವರು ಯಾರೂ ಇಲ್ಲ ಸ್ವಾಮಿ, ಸ್ವಾಮಿ ನನ್ನನ್ನು ಕರುಣಿಸಿರಿ ಸ್ವಾಮಿ, ಹೆಸುವೆ ನನ್ನನ್ನು ಕರುಣಿಸಿರಿ ಹೆಸುವೆ. ಈ ರಾತ್ರಿ ಆರಾಧನೆಯಲ್ಲಿ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ ಹೆಸುವೆ, ಕಂಗೆಟ್ಟು ನಾನು ಪ್ರಾರ್ಥಿಸುತ್ತಾ ಇದ್ದೇನೆ, ನನ್ನ ಜೀವನದ ಹೋರಾಟಗಳ ನಿಮಿತ್ತವಾಗಿ ನಿಮ್ಮ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸುತ್ತಾ ಇದ್ದೇನೆ. ಕೀರ್ತನೆಗಾರ ಹೇಳುತ್ತಾನೆ 86ನೇ ಕೀರ್ತನೆಗೆ 100ನೇ ವಾಕ್ಯದಲ್ಲಿ, ನೀ ನನಗೆ ದೇವನು ಕರುಣಿಸಲನು, ದಿನವೆಲ್ಲ ಪ್ರಭು ನಿನಗೆ ಮೊರೆ ಇಡುವನು ಎಂಬುದಾಗಿ. ನೀ ನನಗೆ ದೇವನು ಕರುಣಿಸಲನು, ದಿನವೆಲ್ಲ ಪ್ರಭು ನಿನಗೆ ಮೊರೆ ಇಡುವನು ಎಂಬುದಾಗಿ. ಸ್ವಾಮಿ, ಈ ರಾತ್ರಿಯೆಲ್ಲ ನಿಮ್ಮ ಮುಂದೆ ಮೊರೆ ಇಡುತ್ತಾ ಇದ್ದೇವೆ ಸ್ವಾಮಿ, ದಿನವೆಲ್ಲ ನಿಮ್ಮ ಮುಂದೆ ಯೇಸುವೇ ನಮ್ಮ ಮೇಲೆ ಕರುಣೆ ತೋರಿ, ದಯೆ ತೋರಿ ಎಂದು ಮೊರೆ ಇಡುತ್ತಾ ಇದ್ದೇವೆ ಸ್ವಾಮಿ. ಸ್ವಾಮಿ, ನೀವು ನನ್ನನ್ನು ಕರುಣಿಸುವ ದೇವರಲ್ಲವೇ ಸ್ವಾಮಿ, ನೀವು ನನ್ನನ್ನು ಆಶೀರ್ವದಿಸುವ ದೇವರಲ್ಲವೇ ಸ್ವಾಮಿ, ನೀವು ನನ್ನನ್ನು ಉದ್ಧರಿಸುವ ದೇವರಲ್ಲವೇ ಯೇಸುವೇ, ಕರುಣಿಸಲಿ ಸ್ವಾಮಿ, ಸ್ವಾಮಿ ನನ್ನನ್ನು ಅನುಗ್ರಹಿಸಲಿ ಸ್ವಾಮಿ, ನಿಮ್ಮ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸುತ್ತಿರುವಂತಹ ನನ್ನ ಪ್ರಾರ್ಥನೆಗೆ ಕಿವಿಗೊಳ್ಳಿ ಸ್ವಾಮಿ. ಯೇಸುವೇ, ಯೇಸುವೇ, ಈ ರಾತ್ರಿ ಆರಾಧನೆಯಲ್ಲಿ ಸ್ವಾಮಿ ನಾನು ವಿನಯಿಸುತ್ತಾ ಇದ್ದೇನೆ. ಯೇಸುವೆ ನನ್ನ ಜೀವನಕ್ಕಾಗಿ, ಯೇಸುವೆ ನನ್ನ ಕುಟುಂಬಕ್ಕಾಗಿ, ಯೇಸುವೆ ನಿಮ್ಮ ಅವಶ್ಯಕತೆಗಾಗಿ, ಸ್ವೇ ನನ್ನ ಅವಶ್ಯಕತೆಗಾಗಿ ನಿಮ್ಮಲ್ಲಿ ವಿನಯಿಸುತ್ತಾ ಇದ್ದೇನೆ ಸ್ವಾಮಿ. ಹೇಗೆ ಸ್ವಾಮಿ, ನಿನ್ನ ದಾಸನಾದ ನನಗೆ ನೀನು ಪರಮಾನಂದವನ್ನು ನೀಡು ಸ್ವಾಮಿ, ನಿನಗೆ ಅಭಿಮುಖನಾಗಿ ಸ್ವಾಮಿ, ನಿಮ್ಮನ್ನು ಅಭಿಮುಖನಾಗಿ ಸ್ವಾಮಿ ನಾನು ಇರುವೆ ಸ್ವಾಮಿ, ನಿನ್ನ ಆತ್ಮನು ನಿಮಗೆ ಅಭಿಮುಖನಾಗಿಸುವೆ ಎಂಬುದಾಗಿ ಕೀರ್ತನೆಗಾರನ ನುಡಿಯಂತೆ 86ನೇ ಕೀರ್ತನೆ 4ನೇ ವಾಕ್ಯದ ನುಡಿಯಂತೆ ಸ್ವಾಮಿ ನಿಮ್ಮ ಮುಂದೆ ಇದ್ದೇನೆ ಸ್ವಾಮಿ, ನಿಮ್ಮ ದಾಸನಾಗಿ ಸ್ವಾಮಿ, ನಿನ್ನಿಂದ ನಾನು ಮಹದಾನಂದವನ್ನು ಬಯಸುತ್ತಾ ಇದ್ದೇನೆ ಸ್ವಾಮಿ, ನಿನಗೆ ಅಭಿಮುಖನಾಗಿ ನನ್ನ ಆತ್ಮನ ನಿಮಗೆ ಒಪ್ಪಿಸುತ್ತಾ ಇದ್ದೇನೆ ಸ್ವಾಮಿ. ಹೆಸರು ಕರುಣಿಸಲಿ ರಾಜ, ಹೆಸರು ಕರುಣಿಸಲಿ ಸ್ವಾಮಿ, ಹೆಸರೇ ಸ್ವಾಮಿ ಕರುಣಿಸಲಿ ಸ್ವಾಮಿ, ಹೆಸರು ನಮ್ಮ ಮೇಲೆ ಕರುಣೆ ತೋರಿ, ದಯೆ ತೋರಿ ಸ್ವಾಮಿ. ನಿನ್ನಂತ ದೇವರು ಯಾರು ಇಲ್ಲ, 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 ನಿನ್ನಂತ ದೇವರು ಯಾರು ಇಲ್ಲ. ಅಲ್ಲೇ ಯಾ
ದೇವರು ಯಾರು ಇಲ್ಲ ನಿನ್ನಂತ 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 ದೇವರು ಯಾರು ಇಲ್ಲ ಹಲ್ಲೆಲೂಯಾ ಆಮೆನ್ ಸಂಕಟ ಬಂದಾಗ ನಿನಗೆ ಮೊರೆ ಇರುವೆ, ಸದುತ್ತರ ಪಾಲಿಸುವೆ ಎಂದು ನಂಬಿರುವೆ. ದೇವರುಗಳಲ್ಲಿ ಪ್ರಭು ನಿನ್ನಂಥವನಿಲ್ಲ, ನಿನ್ನ ಮಹತ್ ಕಾರ್ಯಗಳಲ್ಲಿ ಸಾಕಿಯೇ ಇಲ್ಲ. ಬರುವುದು ನೀನುಂಟು ಮಾಡಿದ ಸಕಲ ಜನಾಂಗಗಳು ನಿನ್ನ ನಾಮವನ್ನು ಘನಪಡಿಸಲು, ನಿನ್ನ ಗಡ್ಡ ಬಿಡಲು. ಪ್ರಭು ನೀನೊಬ್ಬನೇ ದೇವನು, ಅದ್ಭುತ ಶಾಲೆ ಮಹೋನ್ನತನು. ನಿನ್ನ ಸತ್ಯ ಪಥದಲ್ಲಿ ನಾನು ನಡೆಯುವಂತೆ ಬೋಧಿಸನಿಗೆ ಪ್ರಭು ನಿನ್ನ ಮಾರ್ಗವನು. ನಿನ್ನ ನಾಮದಲ್ಲಿ ಭಯಭಕ್ತಿ ಇರುವಂತೆ ಅನುಗ್ರಹಿಸನಿಗೆ ನೀ ಏಕಾಗ್ರತೆಯನ್ನು ಮಾಡುವೆ ದೇವ. ನಿನ್ನ ಗುಣಗಾನವನ್ನು ಶ್ರದ್ಧೆಯಿಂದ ಬೆಳಗಿಸುವೆ ಸ್ವಾಮಿ. ನಿನ್ನ ಶ್ರೀನಾಮವನ್ನು ಅನವರತ, ನೀನಿಗೆ ತೋರಿಸಿರುವ ಕರುಣೆ ಮಹತ್ತರವಾದುದಯ್ಯ. ಪಾತಾಳದಿಂದ ನನ್ನ ಪ್ರಾಣವನ್ನು ಉಳಿಸಿದೆಯ್ಯ.
ಗರ್ಭಿಗಳೆದ್ದಿಯರು ದೇವ ನಿನ್ನ ವಿರುದ್ಧವಾಗಿ ನನ್ನ ಪ್ರಾಣಿಕೆ ಕಾದಿಯರು ಕ್ರೂರಿಗಳು ಗುಂಪಾಗಿ ಕಾಮಿತಿಹರವರು ನಿನ್ನನ್ನು ಪ್ರಭು ಅಲಕ್ಷ್ಯವಾಗಿ ಪ್ರಭು ನೀ ದಯಾಳು ದೇವ ನೀ ಕರುಣಾಮೂರ್ತಿ ಸಹನಶೀಲು ಸತ್ಯಸ್ವರೂಪಿ ಪ್ರೇಮಮೂರ್ತಿ ಕಟಾಕ್ಷಿಸು ಕರುಣಿಸಲು ನೀಡು ನಿನ್ನ ದಾಸನಿಗೆ ಬಲವನ್ನು ರಕ್ಷಿಸು ನಿನ್ನ ದಾಸಿಯ ಮಗನನ್ನು ನಿನ್ನ ನೆರವು ಸಾಂತ್ವನ ನನಗಿದೆ ಎಂದು ನೀಡೊಂದು ಪ್ರಭು ಶುಭ ಸೂಚನೆಯನ್ನು ಅದು ನೋಡಿ ಶತ್ರು ಪಡಲಿ ಲಕ್ಷ್ಯ ಅದು ನೋಡಿ ಶತ್ರು ಪಡಲಿ ಲಕ್ಷ್ಯ ದೇವರು ಯಾರೂ ಇಲ್ಲ ಸ್ವಾಮಿ ಪ್ರಭು ನೀನೊಬ್ಬನೇ ದೇವನು ಅದ್ಭುತಶಾಲಿ ಮಹೋನ್ನತನು ಯೇಸುವೇ ಪ್ರಭು ನೀನೊಬ್ಬನೇ ದೇವನು ಅದ್ಭುತಶಾಲಿ ಮಹೋನ್ನತನು ಪ್ರಿಯರೇ ಈ ವಾಕ್ಯವನ್ನ ನಾವೊಂದು 20 ಸಾರಿ ಪುನರಾವರ್ತಿಸೋಣ ನಮ್ಮ ಹೃದಯದ ಮೇಲೆ ಕೈಗಳು ಇಟ್ಟುಕೊಳ್ಳುತ್ತಾ ನಾವು ಹೇಳೋಣ ಪ್ರಭು ನೀನೊಬ್ಬನೇ ದೇವನು ಅದ್ಭುತಶಾಲಿ ಮಹೋನ್ನತನು 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 ಪ್ರಭು ನೀನೊಬ್ಬನೇ ದೇವನು ಮಹೋನ್ನತನು ಅದ್ಭುತಶಾಲಿ ಪ್ರಭು ನೀನೊಬ್ಬನೇ ದೇವನು ಅದ್ಭುತಶಾಲಿ ಮಹೋನ್ನತನು 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 ಇಸುವೆ ಸ್ತೋತ್ರ ಇಸುವೆ ಸ್ತೋತ್ರ ಇಸುವೆ ವಂದನೆ ಇಸುವೆ ವಂದನೆ ಇಸುವೆ ವಂದನೆ ಇಸುವೆ ವಂದನೆ ಇಸುವೆ ಆರಾಧನೆ ಇಸುವೆ ಮಹಿಮೆ ಇಸುವೆ ಮಹಿಮೆ ಇಸುವೆ ಕೃತಜ್ಞತೆ ಇಸುವೆ ಕೃತಜ್ಞತೆ ಇಸುವೆ ವಂದನೆ ಇಸುವೆ ಆರಾಧನೆ ಇಸುವೆ ಮಹಿಮೆ ಹಲ್ಲೆಲೂಯಾ.
ಶಿರಡಿ ಆರಾಧನೆಗೆ ಭಾಗವಹಿಸಿರುವ ಎಲ್ಲ ಮಕ್ಕಳನ್ನ ಆಶೀರ್ವದಿಸಲಿ, ಎಲ್ಲ ಗ್ರೂಪ್ಗಳನ್ನ ಗ್ರೂಪ್ ಎಡ್ಮಿನ್ಗಳನ್ನ ಆಶೀರ್ವದಿಸಲಿ, ಎಲ್ಲ ವಿಶ್ವಾಸಿಗಳ ಸಮೂಹಗಳನ್ನ ಆಶೀರ್ವದಿಸಲಿ, ಪ್ರಾರ್ಥನಾ ಸಹನಿಕರದ ಎಲ್ಲ ಮಕ್ಕಳನ್ನ ಆಶೀರ್ವದಿಸಲಿ. ಹೆಸರೊಂದು ಪಕ್ಷ ಇಂದ ನಾವು ಜೀವಿಸಿದ್ದೇವೆ ರಾಜ, ನಾಳೆ ಬೆಳಿಗ್ಗೆ ಈ ಲೋಕದಲ್ಲಿ ನಾವು ಜೀವಿಸುವುದಿಲ್ಲ ಎಂಬುದಾದರೆ ಹೆಸರೇ ನಾವು ಈ ಲೋಕದಲ್ಲಿ ಅರಿತರಿದು ಮಾಡಿದ ಪಾಪಗಳನ್ನು ಕ್ಷಮಿಸಿ ನಮಗೆ ಒಳ್ಳೆಯ ಮರಣವನ್ನು ಕೊಡಿ ರಾಜ. ಹೆಸರು ನಾಳೆ ಈ ಲೋಕದಲ್ಲಿ ಜೀವಿಸಬೇಕೆಂಬುದು ನಿಮ್ಮ ಚಿತ್ತವಿದ್ದರೆ ಸ್ವಾಮಿ ಸ್ವಾಮಿ ನಿಮ್ಮ ಮಕ್ಕಳಾಗಿ ಸತ್ಪ್ರಜೆಗಳಾಗಿ ನಾಳೆ ಜೀವಿಸುವಂತೆ, ನಿಮ್ಮ ಮಹಿಮೆಗಾಗಿ ಜೀವಿಸುವಂತೆ ಕರುಣಿಸಿರಿ ರಾಜ. ಹೆಸರೇ ಮತದಾವತಿ ನಮ್ಮ ಜೀವಿತವನ್ನು ಸಮರ್ಪಿಸುತ್ತೇವೆ. ಈಶ್ವರವಿ ಆರಾಧನೆ ಭಾಗವಹಿಸುತ್ತಿರುವಂತ ಎಲ್ಲ ಮಕ್ಕಳ ಕಣ್ಣೀರಿನಿಂದ ಗಂಗಾಲಾಗಿ ತತ್ತರಿಸುತ್ತಿರುವಂತಹ ಈ ಲೋಕದ ಸರ್ವ ಜನತೆಯ ಮೇಲೆ ಕರುಣೆ ತೋರಿ ದಯ ತೋರಿ ಎಂದು ಪ್ರಾರ್ಥಿಸುತ್ತೇವೆ ಸ್ವಾಮಿ. ಅವರು ಸ್ವಾಮಿ ಯಾರೆಲ್ಲ ಪ್ರಾರ್ಥನಾ ಸಹನೆ ಕೇಳಿದ್ದಾರೆ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ, ಕುಳಿತದ ದುಶ್ಚಟಗಳಿಗೆ ಸಿಲುಕಿ ಅದರಿಂದ ಹೊರಗೆ ಬರಲು ಅಸಾಧ್ಯವಾಗಿರುವಂತಹ ಎಷ್ಟೋ ಜನ ರಸ್ತೆಯಲ್ಲಿ ಬಿದ್ದುಕೊಂಡಿದ್ದಾರೆ ಸ್ವಾಮಿ, ಕುಳಿತದ ನಿಮಿತ್ತವಾಗಿ ಮನೆಯಲ್ಲಿ ದಾರಿದ್ರ್ಯರಾಗಿದ್ದಾರೆ ಸ್ವಾಮಿ, ಕುಳಿತದ ನಿಮಿತ್ತವಾಗಿ ಕೆಲಸಕ್ಕೆ ಹೋಗುತ್ತಾ ಇಲ್ಲ ಸ್ವಾಮಿ, ಕುಳಿತದ ನಿಮಿತ್ತವಾಗಿ ಸ್ವಾಮಿ ರಸ್ತೆಯವರ ಮನೆಯಾಗಿದೆ ಬೀದಿಯವರ ಮನೆಯಾಗಿದೆ ಸ್ವಾಮಿ, ಕುಳಿತದ ನಿಮಿತ್ತವಾಗಿ ಇರುವ ಹಣ ಆಸ್ತಿಯನ್ನೆಲ್ಲ ಕಳೆದುಕೊಂಡಿದ್ದಾರೆ ಸ್ವಾಮಿ, ಕುಳಿತದ ನಿಮಿತ್ತವಾಗಿ ದಾರಿದ್ರ್ಯ ಜೀವನಕ್ಕೆ ಹೋಗಿದ್ದಾರೆ ಸ್ವಾಮಿ, ಕುಳಿತದ ನಿಮಿತ್ತವಾಗಿ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನವಿಲ್ಲ ಸ್ವಾಮಿ. ಸ್ವಾಮಿ ಅನುಗ್ರಹಿಸಿರಿ ಸ್ವಾಮಿ, ದಯ ತೋರಿರಿ ಸ್ವಾಮಿ. ನಿಮ್ಮ ಸಮಯದಲ್ಲಿ ನಾವು ವಿನಯಿಸಿ ಪ್ರಾರ್ಥಿಸುವ ಈ ನಮ್ಮ ಪ್ರಾರ್ಥನೆ ನೀವು ಆಲಿಸುತ್ತೀರಿ ಎಂದು ನಾವು ವಿಶ್ವಾಸಿಸುತ್ತೇವೆ ಸ್ವಾಮಿ. ಸ್ವಾಮಿ ವಂದನೆಗಳು ಸ್ವಾಮಿ. ಪ್ರಭು ನೀವೊಬ್ಬರೇ ದೇವರು ಅದ್ಭುತ ಶಾಲೆ ಬಹುನತರು, ಪ್ರಭು ನೀವೊಬ್ಬರೇ ದೇವರು ಅದ್ಭುತ ಶಾಲೆ ಬಹುನತರು, ಪ್ರಭು ನೀವೊಬ್ಬರೇ ದೇವರು ಅದ್ಭುತ ಶಾಲೆ ಬಹುನತರು. ನಾವೆಲ್ಲರೂ ವಿಶ್ವಾಸದಿಂದ ವಾಗ್ದಾನ ಪ್ರಾರ್ಥನೆಗಳಂತಾಗೋಣವೇ, ಎಲ್ಲರೂ ವಿಶ್ವಾಸದಲ್ಲಿ ವಾಗ್ದಾನ ಪ್ರಾರ್ಥನೆಗಳಂತಾಗೋಣ. ನನ್ನ ಪ್ರಿಯ ಪ್ರಭುಯೇಸುವೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ಸಾಷ್ಟಾಂಗಗಳಿಗೆ ಸ್ತುತಿಸಿ ಆರಾಧಿಸಿ ಮಹಿಮೆಗೊಳಿಸುತ್ತೇನೆ. ನೀವೊಬ್ಬರೇ ಪರಿಶುದ್ಧರು ಪರಮೋನ್ನತರು ಪಾಪ ವಿಮೋಚಕರಾಗಿದ್ದೀರಿ. ಬಲಿಂದರಾದ ನಮ್ಮ ಮೇಲೆ ದಯ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾನೇ ನಿನ್ನ ದೇವರು, ನಿನ್ನನ್ನು ಕಾಯುವವನು, ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನನಗೆ ನಿನ್ನ ಪರಮ ಪ್ರಿಯನು ಪ್ರಿಯಳು ಆಗಿರುವೆ. ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು, ನನ್ನ ಕೃಪೆ ನಿನಗೆ ಸಾಕು. ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಂಗವನ್ನು ಅರಿತಿದ್ದೇನೆ. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುವೆ, ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆನು ಎಂದು ವಾಗ್ದಾನ ಮಾಡಿರುವ ಪ್ರಭುಯೇಸುವೆ, ಸ್ವರ್ಗೀಯಾದ ಬಸಿಂಕೈ ಮಧ್ಯಸ್ಥಿಕೆ, ಸ್ವರ್ಗೀಯಾದ್ರೆ ಮಧ್ಯಸ್ಥೆಯಾದ ಪರಿಶುದ್ಧ ಜಪಮಾಲೆ ರಾಣಿ ಮಧ್ಯಸ್ಥಿಕೆ, ನಿಮ್ಮ ಪರಿಶುದ್ಧ ನಾಮದಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು, ಧರ್ಮಸ್ವಿಯನ್ನು, ಎಲ್ಲ ಅಭಿಷಕ್ತರನ್ನು, ಆಳುವವರನ್ನು, ಅಧಿಕಾರಿಗಳನ್ನು, ಭಕ್ತ ವಿಶ್ವಾಸಿಗಳನ್ನು, ಲೋಕದ ಸರ್ವ ಜನತೆಯನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ಯೇಸುವೇ, ಆಮೆನ್. ಪ್ರಾರ್ಥಿಸಿಕೊಂಡ ಪ್ರಾರ್ಥನೆ ನಾವೆಲ್ಲರೂ ಒಂದಾಗಿ ಹೇಳೋಣ. ಸ್ವರ್ಗದಲ್ಲಿ ಪರಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಲಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಲಿ. ನಮ್ಮ ಮೇಲಿರುವ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ನಂದಿರು ಮತ್ತು ನಿಮ್ಮ ಉದರದ ಫಲವಾದ ಯೇಸುದಲ್ಲಿರು. ಸಂತಾಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸ್ಮೇಲದಲ್ಲಿ ಪ್ರಾರ್ಥಿಸಲಿ. ನಮ್ಮ ಮನೆಯವರ ಪ್ರಸಾದ ಭರಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ನಂದಿರು ಮತ್ತು ನಿಮ್ಮ ಉದರದ ಫಲವಾದ ಯೇಸುದಲ್ಲಿರು. ಸಂತಾಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸ್ಮೇಲದಲ್ಲಿ ಪ್ರಾರ್ಥಿಸಲಿ. ನಮ್ಮ ಮನೆಯವರ ಪ್ರಸಾದ ಭರಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ನಂದಿರು ಮತ್ತು ನಿಮ್ಮ ಉದರದ ಫಲವಾದ ಯೇಸುದಲ್ಲಿರು. ಸಂತಾಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸ್ಮೇಲದಲ್ಲಿ ಪ್ರಾರ್ಥಿಸಲಿ. ಪಿತನಿಗೋ ಸುತನಿಗೋ ಮತ್ತು ಪವಿತ್ರ ಆತ್ಮರಿಗೆ ಮಹಿಮೆಯಾಗಲಿ, ಆದಿಯಿಂದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರವಾಗಲಿ. ಶ್ರೀಸರು ಪ್ರಿಯರೇ, ಸ್ವರ್ಗೀಯಾತ್ರೆ ಎಲ್ಲ ಶುಶ್ರೂಷೆಗಳಿಗಾಗಿ ಪ್ರಾರ್ಥಿಸಿ ಪ್ರಿಯರೇ. ಸ್ವರ್ಗೀಯಾತ್ರೆ ಎಲ್ಲ ಶುಶ್ರೂಷೆಗಳ ಅಭಿವೃದ್ಧಿಗಾಗಿ ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ, ನಿಮ್ಮ ಕುಟುಂಬ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸಲಿ. ನಾವು ಮಾಡುವಂತಹ ಈ ಎಲ್ಲ ಸ್ತುತಿ ಆರಾಧನೆಗಳ ಮೂಲಕವಾಗಿ, ಪ್ರತಿಯೊಂದು ಶುಶ್ರೂಷೆಗಳ ಮೂಲಕವಾಗಿ ಪ್ರತಿಯೊಬ್ಬರು ದೇವರನ್ನ ಕಂಡುಕೊಳ್ಳುವಂತೆ, ದೇವರನ್ನ ಕಂಡುಕೊಳ್ಳುವಂತೆ, ದೇವರನ್ನು ಹಿಂಬಾಲಿಸುವಂತೆ ನಾವೆಲ್ಲರೂ ಪ್ರಾರ್ಥಿಸೋಣ. ಈ ಸ್ವರ್ಗೀಯಾದ್ರೆ ಶುಶ್ರೂಷೆ
ಈ ಲೋಕದ ಕಟ್ಟಕಡೆಯವರಿಗೆ ಸಹಾಯಪಡುವಂತೆ ಪ್ರಾರ್ಥಿಸುವಂತಹ ನಿಮ್ಮೆಲ್ಲರನ್ನು ನಾನು ಅಭಿನಂದಿಸುತ್ತೇನೆ. ಹಾಗೂ ಈ ಶುಶ್ರೂಷೆಗಾಗಿ ಪ್ರಾರ್ಥಿಸುವ ನಿಮ್ಮೆಲ್ಲರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ದೇವರ ಅನಂತ ಕೃಪೆಯಿಂದ ನಿಮ್ಮಲ್ಲಿಯೂ ನಿಮ್ಮ ಕುಟುಂಬದಲ್ಲಿಯೂ ಸದಾ ನೆಲೆಗೊಳ್ಳಲಿ. ಪುತ್ರನೆರೋಡಗೂಡಿ ಅರಸಿ ಮನು ತಾಯಿ, ಪುತ್ರನೆರೋಡಗೂಡಿ ಅರಸಿ ಮನು ತಾಯಿ, ಪೈತೃಶ್ರಮೆಯ ಆವರ್ತನ ಮೂಲಕ ನಮ್ಮ ಹಿರಿಮೆಗೆ ನನ್ನನ್ನು ರಕ್ಷಿಸಲಿ. ನಮ್ಮ ಸರ್ವೇಶ್ವರ ಪಿತನ ಸುತ್ತನಾಮದ ಪವಿತ್ರ ಆತನ ನಾಮದಲ್ಲಿ ಆಮೇನ್. ಕ್ರಿಸ್ತರು ಗುಡ್ ನೈಟ್. ಶುಭಕಾಮನೆಗಳು. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಹೃದಯ ಜಾರಿಯು ಮಾಡುವ